ಹಲೋ ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಲಾಸ್ಟ್ ವ್ಲಾಗ್ದು ಕಂಟಿನ್ಯೂಯೇಷನ್ ಆ್ಯಕ್ಚುಲಿ ವ್ಯಾಕ್ಸಿನೇಷನ್ ಆದಮೇಲೆ ನಮ್ಗೆ ಏನಾದರೂ ರಿಯಾಕ್ಷನ್ ಆಯ್ತೇನೆಂಥೇಳಿ ನಾನು ಅಪ್ಡೇಟ್ ಮಾಡ್ತೀನಿ ನಿಮಗೆ ಅಂಥೇಳಿ ನಾನು ಇದು ವ್ಲಾಗ್ ಹಾಕತ್ತೀನಿ ಇದು ಸಂಡೇ ಮಾರ್ನಿಂಗ್ ನಾನು ದೋಸೆ ಮಾಡಾಕತ್ತೀನಿ ಸೊ ಹಿಂದಿನ ದಿನಾನ ಪೊಟ್ಯಾಟೊ ಕುದಿಸಿಟ್ಟಿದ್ದೆ ಹಂಗ ಮಾಡ್ತೀನಿ ನಾನು ಟೈಮ್ ಸೇವಿಂಗ್ ಹಾಕೋದು ಇನ್ ಕೇಸ್ ಬೆಳಿಗ್ಗೆ ಲೇಟಾದರೂ ಬೇಗ ಆಗತ್ತಂಥೇಳಿ ಸೊ ಇಲ್ಲಿ ನೋಡ್ರಿ ದೋಸೆ ಬ್ಯಾಟ್ರ್ ಭಾಳ ನಾನು ಮಾಡಿಟ್ಟಿದ್ದೆ ಯಾಕಂದ್ರೆ ಇನ್ ಕೇಸ್ ನನಗೆ ಜ್ವರ ಅದು ಬಂದ್ರೆ ನನ್ಗೆ ಇದು ಮಾಡೋಕೆ ಚಪಾತಿ ಅದು ಮಾಡೋಕ್ಕಾಗಲ್ಲ ಅಂಥೇಳಿ ತಿಳ್ಕೊಂಡು ಹೆಚ್ಚು ದೋಸೆ ಬ್ಯಾಟ್ರ್ ಮಾಡಿದ್ದೆ ಸೊ ಇವಾಗ ಎಷ್ಟು ಬೇಕಷ್ಟು ತಕ್ಕೊಂಡು ಅದು ತೆಗೆದಿಟ್ಟೆ ದೋಸೆ ಆಲೂ ಪಲ್ಯ ಆಯಿತು ಆಲ್ಮೋಸ್ಟ್ ಎಲ್ಲ ಆಗಿತ್ತು ಇವಾಗ ಅದಾದಮೇಲೆ ಚಟ್ನಿ ಒಂದು ಸೊಪ್ಪು ಮಾಡಬೇಕು ಇವಾಗ ದೋಸಾಗ ತವಾ ಇಟ್ಟೆ ಸೊ ದೋಸೆ ಅಂದ್ರೆ ಏನು ನೆನಪು ಬರ್ತೈತೆ ಅಂದ್ರೆ ತವ್ರ ಮನೆ ನೆನಪು ಬರ್ತೈತಿ ಬಿಸಿ 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 ಮಾಡಿ ಹಾಕಿ ಕೊಡ್ತಾರು ಮಮ್ಮಿ ಇಲ್ಲಂದ್ರೆ ಇನ್ನೋದು ಇದ್ರೆ ಬಟ್ ಹಿಂಗೆ ನಾವು ನ್ಯೂಕ್ಲಿಯರ್ ಫ್ಯಾಮಿಲಿ ಇರುವಾಗ ನಮಗೆ ನಾವ ಮಾಡ್ಕೊಂಡು ತಿನ್ನೋದು ಬೋರ್ ಇಲ್ಲಿ ಸಾಕ್ಷು ಬಂದ ಟ್ರೈಪಾಡ್ ಬಿಳಿಸಿಬಿಟ್ಟ ಸೊ ಚಟ್ನಿ ಇನ್ಸ್ಟಂಟ್ ಚಟ್ನಿ ಮಾಡೋದು ತೊರಿಸ್ಕೊಳಾತೀನಿ ನಿಮಗೆ ನಾನು ಇಲ್ಲಿ ತೆಂಗಿನ ತೆಂಗಿನಕಾಯಿ ಸ್ವಚ್ಛ ತೊಳೆದಿದ್ದು ಹಾಕಿನಿ ಒಂದು ಸ್ವಲ್ಪ ಶೇಂಗಾ ಹಾಕಿರಿ ಆಮೇಲೆ ಪುಟಾನಿ ಹಾಕಿರಿ ಅದಾದಮೇಲೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕಿರಿ ಅದಾದಮೇಲೆ ಜೀರಿಗೆ ಉಪ್ಪು ಮತ್ತು ಒಂದೇ ಮೆಣಸಿನ್ಕಾಯಿ ಹಾಕತ್ತೀನಿ ಇಲ್ಲಿ ಆಮೇಲೆ ಒಂದು ಸ್ವಲ್ಪ ಹಾಕಿ ಗ್ರೈಂಡ್ ಮಾಡ್ಕೋತೀನಿ ಒಂದೇ ಮೆಣಸಿನ್ಕಾಯಿ ಹಾಕಿದ್ದು ಅದು ಸಕ್ಷುಗ ಅವ ಅಷ್ಟು ಖಾರ ತಿನ್ನಲ್ಲ ಅದಕ್ಕೆ ಅವನಿಗೊಂದು ಸ್ವಲ್ಪ ತೆಗ್ದು ಇಡ್ತೀನಿ ಮತ್ತು ಆಮೇಲೆ ನಮಗೆ ಇದು ಮೆಣಸಿನ್ಕಾಯಿ ನಮಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ಅದನ್ನು ಚಟ್ನಿ ಮಾಡ್ಕೋತೀನಿ ಸೊ ಫಸ್ಟ್ ದೋಸೆ ನಂದು ಇದು ಓಲ್ಡ್ ಆಗೈತಲ್ಲ ಭಾಳ ಹೊಸದೊಂದು ಮಮ್ಮಿ ಕೊಟ್ಟಾಳು ಬಟ್ ನನಗೆ ಅದು ಯೂಸ್ ಮಾಡೋಕ್ಕಾಗತ್ತಿಲ್ಲ ಸೊ ಇದು ಹಳಿದೈತಿ ತವ ಸೊ ಫಸ್ಟ್ ದೋಸಾಗ ಒಂದು ಸ್ವಲ್ಪ ಕಾಡ್ತೈತಿ ಕಮ್ ಅಪ್ಡೇಟ್ ಕೊಡೋದಂದ್ರೆ ನಾನು ಅವ್ರಿಗೆ ಫುಲ್ ಜ್ವರ ಬಂದುಬಿಟ್ಟೈತಿ ಜ್ವರ ಮೈಕೈ ನೋವು ಮತ್ತು ತಲೆನೋವು ಅಂತ ಫುಲ್ ಹಿಡ್ಕೊಂಡು ನನಗೆ ಬರೀ ಕೈ ಪೇನ್ ಅಷ್ಟೈತಿ ಅಷ್ಟೇನು ಸಿವಿಯರ್ ಇಲ್ಲ ಬಟ್ ಅಂದರೂ ಕೈ ಪೇನ್ ಅದು ಮತ್ತು ನಮ್ಗೆ ಮತ್ತು ಇಬ್ಬರು ಹಂಗೆ ಕುಂತ್ರೆ ಏನು ಮಾಡೋದು ಅಂಥೇಳಿ ನಾನು ಮಾ ಎಲ್ಲ ಮಾಡ್ಕೊಳಕ್ಕೀನಿ ಇದು ದೋಸೆ ಅವ್ರಿಗೆ ಪ್ಲೇಟ್ ಮಾಡಿಕೊಟ್ಟೆ ಕ್ರಿಸ್ಪಿಯ ಬೇಡ್ತಾರವ್ರ ಅದಾದಮೇಲೆ ಸೆಕೆ ಅವ್ರು ನೋಡ್ರಿ ಅಲ್ಲಿ ಕುಂತು ತಿನ್ನಕತ್ತಾರ ಆಮೇಲೆ ಇವಾಗ ಸಕ್ಷುಗೆ ಹಾಕಿ ಕೊಡ್ತೀನಿ ಸಾಕ್ಷೂ ಬಂದು ಅಲ್ಲಿ ಸೊ ಸಾಕ್ಷುಗೆ ಯೂಶ್ವಲಿ ನಾವು ಹೆಂಗೆ ಮಾಡ್ತೀವಿ ಅವರು ತಿನ್ಸಕ್ಕೆ ಸ್ಟಾರ್ಟ್ ಮಾಡ್ತಾರ ಸಕ್ಸುಗು ತಿನ್ಸಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆಮೇಲೆ ನಾ ತಿನ್ನವಾಗೂ ಅವ್ನಿಗೆ ತಿನ್ನಿಸ್ತೀನಿ ಹಿಂಗೆ ಭಾಳ ಲೇಟ್ ಮಾಡ್ತಾನ ಸಾಕಾಶ್ ತಿಂತಾನು ಒಂದು ಸ್ವಲ್ಪ ಗೀ ಹಚ್ಚಿ ಸಕ್ಷುಗೆ ಚಟ್ನಿ ಜೊತೆ ಕೊಡ್ತೀನಿ ತಿಂತಾನವ ಅವನದು ಇನ್ನೂ ತಿನ್ನೋಲ್ಲ ನಾವ ತಿನ್ನಿಸ್ತೀವಿ ಅವನದು ತಿನ್ನೋದಂದ್ರೆ ಎರಡು ತಾಸು ಮಾಡ್ತಾನೆ ನಾವ ತಿನ್ನಿಸೋದ್ಕೆ ಒನ್ ಅವರ್ ಮಾಡ್ತಾನೆ ಆಲ್ರೆಡಿ ಸೊ ಇದು ಮತ್ತೊಂದು ದೋಸೆ ಹಾಕಿ ಹೋದೆ ಹಿಂಗೆ ಲೈಫ್ ಇದು ಹೆಂಗೆ ಫಾಸ್ಟ್ ಫಾರ್ವರ್ಡ್ ಮಾಡಿನಲ್ಲ ಹಂಗೆ ಲೈಫ್ನು ಫಾಸ್ಟ್ ಫಾರ್ವರ್ಡ್ ಇರ್ತಿದ್ರೆ ಎಷ್ಟು ಮಜಾ ಇರ್ತಿತ್ತಲ್ಲ ಬರ ಬರ ಬರೋಬರ ಕೆಲಸ ಆಗ್ತಿದ್ದು ಜಸ್ಟ್ ಜೋಕ್ ಮಾಡಾಕತ್ತೀನಿ ಆಯಿತು ಇದೊಂದು ದೋಸೆ ಆದಮೇಲೆ ಅವ್ರಿಗೆ ಹೋಗಿ ಕೊಟ್ಟೆ ಅವರು ಫುಲ್ಲು ಏನೂ ರುಚಿ ಹತ್ತಿಲ್ಲ ನನಗೆ ಬೇಡ ಅನ್ನಾಕತ್ತಿದ್ರು ಸೊ ಯೂಶ್ವಲಿ ಅವರು ಕಡಿಮೆನೇ ತಿನ್ನೋದು ಅದ್ಕಂಗೆ ಅವರು ಯೂಶ್ವಲಿ ಮೂರು ತಿಂತಾರು ಬಟ್ ಇವತ್ತು ಯಾಕೋ ಬೇಡ ಬೇಡ ನಾಕತ್ತಿದ್ರು ಅವ್ರಿಗೆ ರುಚಿ ಹತ್ತಾತಿಲ್ಲ ಅಂಥೇಳಿ ಟ್ಯಾಬ್ಲೆಟ್ ತೊಗೊಂಡು ತೊಗೊಂಡು ಅದಾದಮೇಲೆ ಈ ಥರ್ಡ್ ಒನ್ ಹೋಗಿ ಅಲ್ಲಿ ಕೊಡ್ಬೇಕಂತ ಹೋದೆ ಬಟ್ ಅವರು ಬೇಡ ನನಗೆ ಪ್ಲೀಸ್ ಬೇಡ ಅಂತ ತಂದರು ಸೊ ಮತ್ತೆ ಅದು ನಾನು ತೊಗೊಂಡೆ ಸೊ ನಾನು ಇನ್ನೊಂದು ಹಾಕ್ಕೊಂಡೆ ನಾನು ಎರಡು ದೋಸೆ ತಿಂತೀನಿ ಮನೆಯಾಗಿದ್ದರು ಯಾರು ಹಾಕ್ಕೊಡೋರು ಇದ್ದರೆ ಒಂದು ಮೂರು ತಿನ್ಬೋದೇನೋ ಬಿಸಿ ಬಿಸಿ ಇದು ನೋಡ್ರಿ ನನ್ನ ಪ್ಲೇಟ್ ಪ ಪೊಟ್ಯಾಟೊ ಜೊತೆ ಎಗ್ನೂ ಬಾಯ್ಲ್ ಮಾಡಿದ್ದೆ ಸೊ ನನ್ನ ಪ್ಲೇಟ್ ಇದು ಇವಾಗ ಅರ್ಧ ಸಕ್ಷು ಅವ್ರು ತಿನ್ಸಿದ್ರೆ ಇವಾಗ ನಾ ಅರ್ಧ ತಿನ್ಸಾಕತ್ತೀನಿ ಹಿಂಗೆ ಮಾಡ್ತೀವಿ ಏನು ಮಾಡೋದು ಆಮೇಲೆ ಸಾಕ್ಷ್ಯವಾಗಲೂ ಮೊಬೈಲ್ ನೋಡ್ಕೋತ ತಿಂತಾನು ಓಕೆ ಆ್ಯಕ್ಚುಲಿ ನಾನು ಸಂಡೇ ನಿನ್ನಿದ್ದು ವ್ಲಾಗ್ ಕಮ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ರಿಯಾಕ್ಷನ್ ಆಯಿತು ನಾ ಇದು ರಿಯಾ ನಾ ಇದು ವೀಡಿಯೋ ಯಾಕೆ ಕಂಟಿನ್ಯೂ ಮಾಡಿದೆ ಅಂದರೆ ಏನಾರು ರಿಯಾಕ್ಷನ್ ಆಗ್ತದೆ ಅಂತ ಹೇಳಿ ಅಪ್ಡೇಟ್ ಮಾಡ್ತೀನಿ ಅಂತ ಹೇಳಿದ್ದೆ ನಾನು ನಿಮಗೆ ಸೊ ನನಗೆ ಏನೂ ಆಗಿಲ್ಲ ಏನೂ ಆಗಿಲ್ಲ ಬಟ್ ಸ್ವಲ್ಪ ಸ್ವಲ್ಪ ಪೇನ್ ಆಯ್ತು ಅಷ್ಟೇ ಕೈ ಹಂಗೆ ಸಿವಿಯರ್ ಕೈ ಹತ್ತಕ್ಕಾಗಲಿಲ್ಲ ಇಂಥದ್ದೇನಿಲ್ಲ ಏನಿಲ್ಲ ಕೈ ಪೇನ್ ಅಷ್ಟಾಯಿತು ನನ್ಗೆ ಬಟ್ ಇವ್ರಿಗೆ ಭಾಳ ತ್ರಾಸಾಯ್ತು ಪಾಪ ಸಂಡೇ ನೈಟ್ ಅವ್ರಿಗೆ ಜ್ವರ ಬಂತು ಅಂದ್ರೆ ಸಾರಿ ಸ್ಯಾಟರ್ಡೆ ಹಾಕ್ಸ್ಕೊಂಡಿದ್ವಲ್ಲ ಸ್ಯಾಟರ್ಡೆ ನೈಟ್ ಅವ್ರಿಗೆ ಜ್ವರ ಬಂತು ಆಮೇಲೆ ಇವತ್ತು ಬೆಳಿಗ್ಗೆಯಿಂದ ಇದು ಎಲ್ಲ ನೋಡಿದ್ರಿ ವೀಡಿಯೋ ಆವಾಗ ಮತ್ತು ಟ್ಯಾಬ್ಲೆಟ್ ತೊಗೊಂಡ್ರು ಮಲ್ಕೊಂಡ್ರು ನಾಷ್ಟ ಅದು ಮಾಡಿ ಅದಾದಮೇಲೆ ಮತ್ತು ವ್ಲಾಕ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಸೊ ಇವತ್ತು ಮಂಡೇ ನಾ ಈಗ ಕಂಟಿನ್ಯೂ ಅಂದ್ರೆ ಅಪ್ಡೇಟ್ ಕೊಡ್ಬೇಕಂತ ಹೇಳಿ ಬ ಹೇಳ ಬಂದೀನಿ ಇವಾಗ ಅವ್ರು ಫೈನ್ ಅದಾರ ಒಂದು ಎರಡು ದಿನ ಇದಾಯ್ತು ಅವ್ರಿಗೆ ಸ್ಯಾಟರ್ಡೆ ನೈಟ್ ಮತ್ತು ಸಂಡೇ ನೈಟ್ ಸೊ ಮಂಡೇ ಇವತ್ತು ಮುಂಜಾನೆಯಿಂದ ಸ್ವಲ್ಪ ಆ್ಯಕ್ಟಿವ್ ಅದಾರು ನಾನು ಎಷ್ಟು ಆಗಿ ಒಂದು ಏಳು ಏಳು ವರ್ಷ ಆಯಿತು ಟೈಮ್ ನಾ ಅವರು ಜ್ವರ ಬಂದಿದ್ದು ನೋಡ ನೋಡಿದ್ದು ಭಾಳ ವೀಕ್ ಆಗಿದ್ದರು ಓಕೆ ಅವ್ರಿಗೆ ಏನೇನಾಯ್ತಂದ್ರೆ ಜ್ವರ ಬಂದಿತ್ತು ಮೈ ನೋವು ಫುಲ್ ಬಾಡಿ ಪೇನ್ ಆಗತ್ತಿತ್ತಂತ ಆ್ಯಕ್ಟಿವೇ ಇರಲಿಲ್ಲ ಅವರು ಸೊ ದ ಟೇಕ್ ಕೇರ್ ಮಾಡತ್ತಿದ್ದೆ ನಾನು ನನಗೂ ಹಿಡಿಯೋದು ಮಾಡೋಕ್ಕಾಗಲಿಲ್ಲ ಸೊ ಇವಾಗ ಇವತ್ತು ಮುಂಜಾನೆಯಿಂದ ಒಂದು ಸ್ವಲ್ಪ ಆರಾಮದಾರು ನಾನು ಫುಲ್ ಪರ್ಫೆಕ್ಟ್ ಫೈನ್ ಅದೀನಿ ಹೆಣ್ಣು ಮಕ್ಕಳು ಸ್ಟ್ರಾಂಗ್ರು ಅಂತಾಯ್ತು ಆ್ಯಕ್ಚುಲಿ ಓಕೆ ಇನ್ನೊಂದು ಮಾತು ಹೇಳೋದು ಮರ್ತಿದ್ದೆ ನೀವು ನ್ಯೂಕ್ಲಿಯರ್ ಫ್ಯಾಮಿಲಿ ನಮ್ಮಂಗೆ ಇರ್ತಿದ್ರೆ ನಾ ಅಂದ್ರೆ ಹಸ್ಬೆಂಡ್ ವೈಫ್ ಮಗು ಇರ್ತಿದ್ರೆ ಇಬ್ಬರು ಒಮ್ಮೆ ಹಾಕ್ಸ್ಕೊಳಕ್ಕೆ ಹೋಗಬೇಡ್ರಿ ನಾನು ನಾವು ಆ್ಯಕ್ಚುಲಿ ಇಬ್ಬರು ಒಮ್ಮೆ ಹಾಕ್ಸ್ಕೊಳ್ಳೋ ಪ್ಲ್ಯಾನ್ ಇರಲಿಲ್ಲ ಬಟ್ ಅವ್ರ ಕಂಪ್ನಿ ಥ್ರೂ ಒಂದೇ ದಿನ ಬಂತದು ಸ್ಲಾಟ್ ಸೊ ಏನೂ ಮಾಡೋಕ್ಕಾಗಲ್ಲ ಅಂಥೇಳಿ ಆ್ಯಕ್ಚುಲಿ ಮತ್ತು ಹಾಸ್ಪಿಟಲ್ ಹೋಗೋಕ್ಕಿಂತ ಕಂಪ್ನಿ ಸೇಫ್ ಅಂತ ಹೇಳಿ ತಿಳ್ಕೊಂಡು ನಾವು ಹೋಗಿದ್ವಿ ಅಲ್ಲೂ ಡಿಸ್ ಸೋಷಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಫಸ್ಟ್ ಅವ್ರು ಹೋದರು ಪಾಪನ್ ತೊಗೊಂಡು ಕುಂತಿದ್ರು ಆಮೇಲೆ ನಾ ಹೋದೆ ಹಿಂಗೆ ಮಾಡಿದ್ವಿ ಸೊ ಇಬ್ಬರು ಒಮ್ಮೆ ಹಾಕ್ಸ್ಕೊಂಡ್ರೆ ಥ್ಯಾಂಕ್ಫುಲಿ ನನಗೇನು ಆಗಲಿಲ್ಲ ನಾ ಸ್ಟ್ರಾಂಗ್ ಅದಿನ ಅದಕ್ಕೆ ನನಗೇನೂ ಆಗಲಿಲ್ಲ ಇನ್ ಕೇಸ್ ಇಬ್ರಿಗೂ ಜ್ವರ ಬರ್ತಿತ್ತು ಅಂತ ಮತ್ತು ಪಾಪುನ ಟೇಕ್ ಕೇರ್ ಮಾಡೋದು ಕಷ್ಟ ಆಗ್ತಿತ್ತು ಅನ್ಕೋತೀನಿ ನಾನು ಸೊ ಇದೊಂದು ಅಡ್ವೈಸ್ ನಿಮ್ಗೆ ನ್ಯೂಕ್ಲಿಯರ್ ಫ್ಯಾಮಿ ಜಾಯಿಂಟ್ ಫ್ಯಾಮಿಲಿ ಇದ್ರೆ ಯಾರಾದರೂ ಹೆಲ್ಪಿಂಗ್ ಇರ್ತಾರೋ ಬಟ್ ನ್ಯೂಕ್ಲಿಯರ್ ಫ್ಯಾಮಿಲಿ ಇದ್ರೆ ಯಾರು ಒಬ್ಬೊಬ್ರು ಹಾಕ್ಸ್ಕೊರಿ ನನ್ನ ಫ್ರೆಂಡ್ಸ್ ಕೆಲವೊಂದು ಜನ ಹಂಗೆ ಮಾಡ್ಯಾರು ಒಂದು ವೀಕ್ ಹಸ್ಬೆಂಡ್ ಹಾಕೊಂಡ್ರೆ ನೆಕ್ಸ್ಟ್ ವೀಕ್ ವೈಫ್ ಹಾಕೊಂಡಾರು ನೀವು ಹಿಂಗೆ ಮಾಡಿರಿ ಚಲೋ ಅದು ಆಪ್ ಆಪ್ಷನ್ ಆ್ಯಕ್ಚುಲಿ ನನಗೆ ಏನೂ ಇಫೆಕ್ಟ್ ಆಗಲಿಲ್ಲ ಇಫೆಕ್ಟ್ ಇನ್ ದ ಸೆನ್ಸ್ ನನಗೇನು ರಿಯಾಕ್ಷನ್ ಆಗಲಿಲ್ಲ ಏನೂ ಕೈ ಅಷ್ಟು ಭಾಳ ಆಗಲಿಲ್ಲ ನನ್ನ ಫ್ರೆಂಡ್ಸ್ ಹೇಳಕ್ಕತ್ತಿದ್ರು ಒಬ್ಬಕ್ಕೆ ನನ್ನ ಫ್ರೆಂಡ್ಗಂತೂ ಭಾಳ ಕೈನ ಎತ್ತಕ್ಕಾಗತ್ತಿಲ್ಲ ಮೈ ಕೈನೋ ಐತಿ ಅಂತಂದಳು ಇನ್ನೊಬ್ಬಕ್ಕೆ ಫ್ರೆಂಡ್ ಏನಂದರು ಅಂದ್ರೆ ಅವ್ರ ಹಸ್ಬೆಂಡ್ ಹಾಕೊಂಡಿದ್ರಂತ ಅವ್ರಂದರು ಅವ್ರಿಗೂ ಏನು ಪೇನ್ ಇಲ್ಲ ಜಸ್ಟ್ ಸ್ವಲ್ಪ ಪೇನ್ ಅದ ಕೈ ಅಂತಂದರು ನನಗೂ ಸ್ವಲ್ಪ ಕೈ ಇತ್ತು ಪೇನ್ ಅಷ್ಟೆ ಬಟ್ ಇವ್ರಿಗೆ ಫುಲ್ ಸಿವಿಯರ್ ಆಯ್ತಲ್ಲ ಸೊ ಇದು ಬಾಡಿ ಮೇಲೆ ಡಿಪೆಂಡ್ ಡಿಪೆಂಡ್ ಅಂದ್ಕೋತೀನಿ ಸೊ ಹಿಂಗೆ ಹಿಂಗೆ ಆಗ್ತೈತೆ ಅಂತೇಳಿ ಹೆದರಿ ನೀವು ವ್ಯಾಕ್ಸಿನ್ ಹಾಕೋದೇನು ಮ ಇದು ಮಾಡೋಕೆ ಹೋಗಬೇಡ್ರಿ ಇದು ಛಲೋ ಸಲಾಗಿ ಐತೆ ನಮ್ಮ ಚಲೋ ಸಲಾಗಿ ಒಬ್ಬೊಬ್ರಂತಾರೆ ಇನ್ ಕೇಸ್ ಜ್ವರ ಅದು ಆ್ಯಂಟಿಬಾಡೀಸ್ ಲಘು ಪ್ರೊಡ್ಯೂಸ್ ಆಗ್ತಾವೆ ಬಾಡೀಸ್ ಒಳಗೆ ಸೊ ಅದ್ರದ್ದು ಇಫೆಕ್ಟ್ನು ಚಲೋ ಇರ್ಬೋದು ಟು ಫೈಟ್ ಅಗೇನ್ಸ್ಟ್ ಕೋವಿಡ್ ಸೊ ಸೊ ಏನೇ ಆಗಲಿ ವ್ಯಾಕ್ಸಿನ್ ಮಾತ್ರ ಹಾಕೊಳ್ಳೋದು ಮರಿಬೇಡ್ರಿ ನಿಮ್ಮ ಫ್ಯಾಮಿಲಿ ಸಂಬಂಧ ಎಲ್ಲರ ಸಂಬಂಧ ಸೊಸೈಟಿ ಎಲ್ಲ ಅದು ಕೋವಿಡ್ ಎಲ್ಲ ಕ್ಲೀನಾಗಿ ಹೋಗಲಿ ಅಂತ ಬಯಸ್ತೀನಿ ಬೇಗ ಕೊರೋನಾ ಹೋಗಲಿ ಅಂಥೇಳಿ ನಾನು ಎಲ್ಲರೂ ಪ್ರೇಯರ್ ಮಾಡೋನು ಸೊ ಮತ್ತು ಇಷ್ಟ ಮತ್ತೇನಿಲ್ಲ ಸಾಕ್ಷು ಹಿಂದ ಚಾಲು ಮಾಡ್ಯಕೋ ಅಂತೇಳಿ ಇಷ್ಟೇ ವ್ಲಾಗ್ ಇವತ್ತು ಇವತ್ತು ಜಸ್ಟ್ ರ್ಯಾಂಡಮ್ ವ್ಲಾಗಿತ್ತು ಅಂದರೆ ರಿಯಾಕ್ಷನ್ ವೀಡಿಯೋ ಮಾಡೋ ಸಲುವಾಗಿ ಅಂದರೆ ಅಪ್ಡೇಟ್ ಕೊಡೋ ಸಲುವಾಗಿ ಅಂಥೇಳಿ ಮಾಡಿದೆ ಒಬ್ಬೊಬ್ರಿಗೆ ಒಂದೊಂದು ಇಫೆಕ್ಟ್ ಆಗ್ತೈತಿ ನನಗೆ ಏನು ಇಫೆಕ್ಟ್ ಆಗಲಿಲ್ಲ ಅವ್ರಿಗೆ ಹಿಂಗೆ ಇಫೆಕ್ಟ್ ಆಯಿತು ಆ್ಯಕ್ಚುಲಿ ಇನ್ಫ್ಯಾಕ್ಟ್ ಏನು ಅನ್ಕೊಂಡಿದ್ದೆ ನನಗೆ ಹೆಚ್ಚು ಇಫೆಕ್ಟ್ ಆಗ್ತದೆ ಅಂದ್ಕೊಂಡಿದ್ದೆ ಯೂಶ್ವಲಿ ಇವ್ರು ಯಾವಾಗಲೂ ಅಂತಾರೆ ನೀ ಕಾಣೋ ದಪ್ಪದಿ ದಪ್ಪದೆ ಬಟ್ ಸ್ಟ್ರಾಂಗ್ ಇಲ್ಲ ಅಂತ ಅಂತಿದ್ರು ಇವರು ಬಟ್ ಉಲ್ಟಾನ ಆಯ್ತಿದ್ದು ನಾ ಅದನ್ನ ತಿಳ್ಕೊಂಡು ದೋಸೆ ಹಿಟ್ಟದು ಹಾಕಿದ್ದೆ ಅಂದ್ರೆ ಚಪಾತಿ ಅದು ಮಾಡೋಕ್ಕಾಗಲಿಲ್ಲ ಕೈಯದು ನೋಸ ಚಪಾತಿ ಮಾಡೋಕ್ಕಾಗಲಿಲ್ಲ ಅಂದರೆ ಏನು ಮಾಡೋದು ಅಂಥೇಳಿ ನಾನು ದೋಸೆ ಹಿಟ್ಟೋದು ಎಲ್ಲ ಪ್ರಿ ಆಲ್ರೆಡಿ ಪ್ರಿಪೇರ್ ಆಗಿಬಿಟ್ಟಿದ್ದೆ ಬಟ್ ಥ್ಯಾಂಕ್ಫುಲ್ಲಿ ನನಗೇನು ಆಗಲಿಲ್ಲ ನಾನು ಸಾಕ್ಷುಕ್ ಟೇಕ್ ಕೇರ್ ಮಾಡಿದೆ ಇವ್ರಿಗೂ ಟೇಕ್ ಕೇರ್ ಮಾಡಿದೆ ಸೊ ಹಿಂಗೆ ರಿಯಾಕ್ಷನ್ಸ್ ಆಗ್ತಿರ್ತಾವೆ ಅದ್ರಕ್ಕೇನು ಹೆದ್ರಾಕ್ ಹೋಗ್ಬೇಡ್ರಿ ವ್ಯಾಕ್ಸಿನ್ ಹಾಕ್ಸ್ಕೊರಿ ಸೊ ಒಬ್ಬೊಬ್ರು ಹೆದರ್ತಾರೆ ವ್ಯಾಕ್ಸಿನೇಷನ್ ತೊಗೊಳಕ್ಕೆ ಅದಕ್ಕೆ ನಾನು ಇದು ವೀಡಿಯೋ ಮಾಡೀನಿ ಅದ್ರದ್ದು ಏನಾರು ಇಫೆಕ್ಟ್ ಇದ್ದರೆ ನಿಮ್ಗೆ ನಿಮ್ಗೆ ತಿಳ್ಸಿಕೊಡ್ಬೇಕಂತ ಹೇಳಿ ಸೊ ಇದು ವಿಡಿಯೋ ಲೈಕ್ ಆಗಿದ್ದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಬಾಯ್ ಬಾಯ್